ಓಕೆ ಅಲ್ಲಿ ಚಾಕು ಕೊಟ್ಬಿಡಿ ಮಾ ಓಕೆ ಇದನ್ನ ನಾನು ಮಾಡ್ತೀನಿ ಇವತ್ತೇನು ವಿಶೇಷ ಹಿಂಗೆ ಹೇಳ್ಬಿಡಿ ಮಾ ಬೆಂಡೆಕಾಯಿ ವಿಶೇಷ ಬೆಂಡೆಕಾಯಿ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಉತ್ತಮವಾಗಿರತಕ್ಕಂತ ತರಕಾರಿ ಈ ಬೆಂಡೆಕಾಯಿಯಲ್ಲಿ ಒಂದು ಪೋಷಕಾಂಶ ಬಹಳ ವಿಶೇಷವಾಗಿದೆ ಅದು ಯಾವುದು ಅಂದ್ರೆ ವಿಟಮಿನ್ B9 ಇದನ್ನ ಫೋಲೇಟ್ ಅಂತ ಕರೀತಾರೆ ಈ ಅಂಶ ಬಹಳ ಪ್ರಮುಖವಾಗಿ ಶರೀರಕ್ಕೆ ಬೇಕಾಗುವಂತದ್ದು ಯಾತಕ್ಕೆ ಬೇಕಾಗುತ್ತೆ ಅಂದ್ರೆ ಹೃದಯವನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯವನ್ನ ಮಾಡುತ್ತೆ ಮತ್ತೆ ರಕ್ತದ ಒತ್ತಡದಲ್ಲಿ ಏರುಪೇರು ಆಗದೇ ಇರೋ ರೀತಿಯಲ್ಲಿ ಕೂಡ ರಕ್ಷಣೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಹಾಗಾಗಿ ಇದು ಈ ವಿಚಾರದಲ್ಲಿ ನಮಗೆ ಈ ಒಂದು ಅಂಶ ಬೆಂಡೆಕಾಯಿಯಲ್ಲಿ ನಮಗೆ ಅಧಿಕವಾಗಿ ಸಿಕ್ಕುವಂತದ್ದು ಅದಲ್ಲದೆ ಬೇರೆ ಎಲ್ಲವೂ ಇದೆ ಕ್ಯಾಲ್ಸಿಯಂ ಕಬ್ಬಿಣ ಎಲ್ಲವೂ ಇರತಕ್ಕಂತದ್ದು ವಿಟಮಿನ್ ಬಿ ಯ ಬೇರೆ ಅಂಶಗಳು ಇದೆ ವಿಟಮಿನ್ ಎ ಇದೆ ಇವೆಲ್ಲವೂ ಇದೆ ಒಟ್ಟಿನ ಒಟ್ಟಾರೆ ಹೇಳಬೇಕಾದ್ರೆ ಖನಿಜಾಂಶಗಳು ಜೀವಸತ್ವಗಳು ಹೇರಳವಾಗಿರತಕ್ಕಂತ ತರಕಾರಿ ಬೆಂಡೆಕಾಯಿ ಮತ್ತೊಂದು ಏನು ಇದ್ರ ವಿಶೇಷ ಗುಣ ಅಂದ್ರೆ ನೋವು ನಿವಾರಕ ಗುಣ ಇರುವಂತದ್ದು ಬೆಂಡೆಕಾಯಿ ಯಾರಿಗಾದರೂ ಯಾವುದಾದರೂ ಭಾಗದಲ್ಲಿ ನೋವಿದೆ ಅಂತಂದ್ರೆ ಅವರೇನು ಮಾಡಬೇಕು ಕೇವಲ ಬೆಂಡೆಕಾಯಿಯನ್ನ ನೀರಿನಲ್ಲಿ 4 ಹೋಳು ಸೀಳ್ಬಿಟ್ಟು ಒಂದೊಟ ನೀರಲ್ಲಿ ಹಾಕಿ ನೆನೆ ಇಟ್ಬಿಟ್ಟು ಒಂದು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಅಥವಾ ಬೆಳಗ್ಗೆ ಇಟ್ಬಿಟ್ಟು ರಾತ್ರಿಗೆ ಅದನ್ನು ಚೆನ್ನಾಗಿ ಸುಮ್ಮನೆ ಕೈಯಲ್ಲಿ ಒಂದು ಎರಡು ಸಲ ಕೈ ಆಡ್ಬಿಟ್ಟು ಆ ನೀರನ್ನು ಕುಡಿತಾ ಬಂದರೆ ಸಾಕು ನೋವು ನಿವಾರಣೆ ಆಗುತ್ತೆ ಸಂಧಿವಾತದ ಸಮಸ್ಯೆಯವರಿಗೆ ಬೆಂಡೆಕಾಯಿ ಒಳ್ಳೆಯ ತರಕಾರಿ ಅಷ್ಟೇ ಅಲ್ಲ ಕೀಲು ಕೀಲುಗಳಲ್ಲಿ ವಾಯು ಶೇಖರಣೆ ಆಗಿರತಕ್ಕಂಥವರಿಗೆ ಒಳ್ಳೆಯ ತರಕಾರಿ ಬೆಂಡೆಕಾಯಿ ಇದರ ಜೊತೆಗೆ ಈ ಬೆಂಡೆಕಾಯಿ ಮತ್ತೊಬ್ಬರು ಯಾರು ವಿಶೇಷವಾಗಿ ಸೇವನೆ ಮಾಡಬೇಕು ಅಂದ್ರೆ ಮಧುಮೇಹಿಗಳು ಮಧುಮೇಹಿಗಳಿಗೆ ಕೂಡ ಇದು ಶ್ರೇಷ್ಠ ಮಟ್ಟದ ತರಕಾರಿ ಈ ಬೆಂಡೆಕಾಯಿ ಹಸಿಯಾಗಿ ಹಾಗೆ ಬೆಂಡೆಕಾಯಿ ತಿನ್ನೋದು ತುಂಬಾ ಶ್ರೇಷ್ಠ ನಾವು ಅದನ್ನು ಮಾಡಿ ತೋರಿಸಿದೀವಿ ಬೆಂಡೆಕಾಯಿನ ಸೀಳಿ ಕಾಯಿ ತುರಿ ಉಪ್ಪು ಖಾರ ಎಲ್ಲ ಅದಕ್ಕೆಲ್ಲ ಹಾಕಿ ಅದರಲ್ಲಿ ತುಂಬಿಸಿ ಹಾಗೆ ತಿನ್ನುವಂಥದ್ದನ್ನು ಕೂಡ ತೋರಿಸಿದ್ದೀನಿ ಯಾಕೆ ಹಸಿ ಬೆಂಡೆಕಾಯಿಯಲ್ಲಿ ತುಂಬ ವಿಶೇಷ ಅಂದರೆ ಈ ಹಸಿ ಬೆಂಡೆಕಾಯಿನಲ್ಲಿ ಎಲ್ಲ ಪೋಷಕಾಂಶಗಳು ನೇರವಾಗಿ ಸಿಕ್ಕುತ್ತೆ ಮತ್ತು ಹಸಿ ಬೆಂಡೆಕಾಯಿನಲ್ಲಿ ವಾಯು ದೋಷವನ್ನು ಹೋಗಲಾಡಿಸ್ತಕ್ಕಂತಹ ಗುಣ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಒಬ್ಬರು ಮಾತ್ರ ಇದನ್ನು ಜಾಸ್ತಿ ತಿನ್ನೋದು ಬೇಡ ಯಾರು ಅಂದರೆ ಯಾರಿಗೆ ಆಸ್ತಮಾದಂತಹ ಸಮಸ್ಯೆ ಇರುತ್ತೆ ಯಾರಿಗೆ ಶರೀರ ತುಂಬ ಬೇಗ ಕಫ ಕಟ್ಟುವಿಕೆ ಕಫದ ಪ್ರಕೃತಿ ಇರುತ್ತೆ ಅಂಥವರು ಮಾತ್ರ ಈ ಒಂದು ಕಾಯಿಯನ್ನು ಹೆಚ್ಚಾಗಿ ಸೇವನೆ ಮಾಡೋದು ಬೇಡ ಆಗೊಮ್ಮೆಗೊಮ್ಮೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇದನ್ನು ಹೆಚ್ಚು ಸೇವನೆ ಮಾಡೋದು ಬೇಡ ಅವರೊಬ್ಬರನ್ನು ಹೊರತುಪಡಿಸಿದರೆ ಇನ್ನೆಲ್ಲರೂ ಕೂಡ ಬೆಂಡೆಕಾಯಿ ತುಂಬ ವಿಶೇಷವಾಗಿ ಮೇಲಿಂದ ಮೇಲೆ ತಿನ್ನಬಹುದಾದ ತರಕಾರಿ ಹಾಗಾಗಿ ಇವತ್ತು ಇದರ ಬಾತನ್ನು ನಾವು ಮಾಡ್ತಾ ಇದ್ದೀವಿ ಲೈಫಲ್ಲಿ ಫಸ್ಟ್ ಟೈಮ್ ಅಮ್ಮ ಬೆಂಡೆಕಾಯಿ ಬಾತ್ ಅಂತ ತಿಂತಾರ ಹೌದು ನಾನು ಯಾರು ಹೇಳಿದ್ನಲ್ಲ ಯಾರು ಬೆಂಡೆಕಾಯಲ್ಲಿ ಬಾತ್ ಮಾಡಲ್ಲ ಸೊ ಇವತ್ತು ನೋಡಿದ್ನಲ್ಲ ಇನ್ನು ನಾವು ಮಾಡೋಕ್ಕೆ ಶುರು ಮಾಡ್ತೀವಿ ಗಮ್ಮ ಗಮ್ಮ ಮಾಡಿಸ್ತಾವ ಮಲ್ಲಿಗೆ ಅಂತ ಘಮ್ ಅಂತ ಬರ್ತದೆ ಪರಿಮಳ ಓಹೋಹೋ ತೂಳು ಕ್ಯಾಡತ್ತಾವ ತೂ ಕಡಿಕಿ Thank you.
ಆಮೇಲೆ ಅನ್ನಕ್ಕೆ ನೋಡ್ಕೊಂಡು ಹೋಗ್ತೀನಮ್ಮ सो नम्म इवत्तिन स्पेशल बेंडेकाई बात रेडी इदन तिन्नोदु ओंदे बाकी लुक्स वेरी इंटरेस्टिंग मुझे अल्लोंदु बेंडेकाई सिगुत्ते ओंदु स्वीट टेस्ट कोडुत्ते सखत् मजा इदे करुम कुरुम अंते कटुम कुटुम अंत उद्दीन बड़े कडले बड़े कडलेका बीज करुम कुरुम अंत ईरुळ्ळि मत बेंडेकाय फस्ट क्लास बाय ओळगे संगीत कच्चे सखत् मजा इदे भोजना